ಜನಸಾಗರವೇ ಇಲ್ಲಿ ಸೇರಿದೆ, ಭಕ್ತಿಯ ಹೊಳೆಯೇ ಇಲ್ಲಿ ಹರಿದಿದೆ. ಇಂಥ ಭಕ್ತಿಯ ಹೊಳೆಯನ್ನು ಹರಿಸುವ ಮತ್ತು ಜ್ಞಾನ ದಾಸೋಹ ವಿದ್ಯಾ ದಾಸೋಹವನ್ನು ಉಣಿಬಡಿಸುವಂತಹ ನಮ್ಮ ಭಾಗದ ಅತ್ಯಂತ ಶ್ರೇಷ್ಠ ಗುರುಗಳಲ್ಲಿ ನಾಡಿನ ಅತ್ಯಂತ ಪ್ರತಿಷ್ಠಿತ ಮಠವಾಗಿರತಕ್ಕಂತಹ ಶ್ರೀ ತರಳಬಾಳು ಜಗದ್ಗುರು ತರಳಬಾಳು ಮಠದ ಕಾರ್ಯಕ್ರಮ ಅಂದರೆ ಬಹಳ ಶಿಸ್ತಿನಿಂದ ಸಂಯಮದಿಂದ ಭಕ್ತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮ. ಸಮಯ ಪ್ರಜ್ಞೆಗೆ ಭಾಳ ಒತ್ತನ್ನು ನೀಡುವಂಥ ಮಠ ತರಳಬಾಳು ಮಠ. ನಾನು ಈ ಮಠದ ಬಗ್ಗೆ ಮತ್ತು ಈ ಮಠ ಹೊಂದಿರತಕ್ಕಂಥ ಜಾತ್ಯತೀತ ನಿಲುವು ಮತ್ತು ಜನರಲ್ಲಿ ಒಂದು ಭರವಸೆ ಮೂಡಿಸುವ ಅಲ್ಲಿ ಮತ್ತು ಬಡತನ ಇರಬಹುದು ಮತ್ತು ಅಜ್ಞಾನ ಇರಬಹುದು ಆಮೇಲೆ ಮೂಢನಂಬಿಕೆ ಇರಬಹುದು ಈ ರೀತಿಯಾದಂಥ ವಿಷಯಗಳನ್ನೇ ತೆಗೆದುಕೊಂಡು ಜನರಲ್ಲಿ ಮೌಢ್ಯದ ವಿರುದ್ಧನೂ ಕೂಡ ಅವರು ಅನೇಕ ಸಾರಿ ಸಿಡಿದೆದ್ದಿದ್ದಾರೆ. ಕೇವಲ ಬರೀ ಸ್ವಾಮೀಜಿಗಳಂದರೆ ಪಾದ ಪೂಜೆಗಳಿಗೆ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ನೀಡಿ ಬರೇ ಭಕ್ತಿಯನ್ನು ಮತ್ತು ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳುವ ಸ್ವಾಮೀಜಿಗಳು ಬಹಳಷ್ಟು ಜನರಿದ್ದಾರೆ. ಆದರೆ ಈ ಮಠದ ಸ್ವಾಮೀಜಿಗಳಿಗೆ ಒಂದು ಬದ್ಧತೆ ಇದೆ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದವರು ಅಂತಂದು ಹೇಳಿದರೆ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರುಗಳಾದಂಥ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮೀಜಿಗಳು ಅಂತಂದು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತದೆ. ಹಳ್ಳಿಗಾಡಿನಲ್ಲಿ ಈ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು, ವಿದ್ಯೆಯಿಂದಲೇ ಮಾತ್ರ ನಮ್ಮ ಭವಿಷ್ಯ ರೂಪುಗೊಳ್ಳಲಿಕ್ಕೆ ಸಾಧ್ಯ, ವಿದ್ಯೆಯಿಂದಲೇ ಮಾತ್ರ ನಾವೆಲ್ಲವನ್ನೂ ಕೂಡ ಸಾಧನೆ ಮಾಡ್ಕೋಬಹುದು, ಎಲ್ಲವನ್ನು ಕೂಡ ಪಡಿಬಹುದು ಅನ್ನೋದನ್ನು ತಿಳಿ ಹೇಳಿ ನೂರಾರು ಶಾಲೆಗಳನ್ನು ತೆರೆದರು. ಆ ಶಾಲೆಗಳಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಆ ವಿದ್ಯೆಯನ್ನು ಪಡೆಯುವಂಥ ಅವಕಾಶವನ್ನು ಕಲ್ಪಿಸಿದರು. ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿದರು, ಸಹಪಂಥಿ ಭೋಜನವನ್ನು ಕೂಡ ಮಾಡಿದರು. ಸ್ವತಂತ್ರ ಬರೋಕ್ಕಿಂತ ಮುಂಚೆನೇ ಈ ಮೀಸಲಾತಿ ಅಂತಕ್ಕಂಥದ್ದು ಈ ಸಿರಿಗೆರೆ ಮಠದಲ್ಲಿ ಆರಂಭ ಆಯಿತು ಮೀಸಲಾತಿ ಅಂಥದ್ದು. ಆಮೇಲೆ ಮೀಸಲಾತಿ ಪ್ರವೇಶ ಇವೆಲ್ಲ ರಿಸರ್ವೇಷನ್ ಇವೆಲ್ಲ ಬಂದು ಆವಾಗಲೇ ದೂರದೃಷ್ಟಿ ಇಟ್ಕೊಂಡು ಎಲ್ಲ ಜನರನ್ನು ಕೂಡ ಒಟ್ಟಾಗಿ ನಮ್ಮವರು ಎಂಬತಕ್ಕಂಥ ಪ್ರೀತಿ ಮಮತೆಯ ತಾಯ್ತನದ ವಾತ್ಸಲ್ಯವನ್ನು ನೀಡಿರ್ತಕ್ಕಂಥ ಮಠ ಇದು ಅಂತಂದೇಳಿ ಹೇಳಿಕೆ ನನಗೆ ಭಾಳ ಹೆಮ್ಮೆ ಆಗುತ್ತಾ ಇದೆ. ಸ್ವಾಮೀಜಿಯವರು ಕೇವಲ ಬರೀ ವಿದ್ಯೆ ಕಡೆಗೆ ಆಮೇಲೆ ಮಠದ ಅಭಿವೃದ್ಧಿಯ ಕಡೆಗೆ ಮಾತ್ರ ಹೆಚ್ಚು ಗಮನ ಕೊಡಲಿಲ್ಲ. ನಮ್ಮ ಹಳ್ಳಿಯ ಜನ ಕುಡಿಲಿಕ್ಕೆ ನೀರಿಲ್ಲ, ಮಳೆ ಯಾವ ಪ್ರಮಾಣದಲ್ಲಿ ಮಳೆ ಬರಬೇಕಾಗಿತ್ತು ಆ ಪ್ರಮಾಣದಲ್ಲಿ ಮಳೆ ಬರ್ತಾ ಇಲ್ಲ, ಬರಗಾಲದಲ್ಲಿದ್ದಾರೆ, ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನೀರಿಲ್ಲ, ಬೆಳೆ ಇಲ್ಲ, ಮೇವಿಲ್ಲದೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮತ್ತೊಂದು ಕಡೆಗೆ ನಮ್ಮ ಜನರಿಗೆ ಉದ್ಯೋಗ ಇಲ್ಲ, ಹೊಲ ಇದ್ರೂ ಕೂಡ ನೀರಿಲ್ಲ, ಕರೆಂಟ್ ಇಲ್ಲ, ಈ ಎಲ್ಲ ಸಮಸ್ಯೆಗಳಿಂದ ಜನಗಳು ಇವತ್ತು ಊರಿಂದ ಊರಿಗೆ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೇನಾದ್ರೂ ಮಾಡಬೇಕು ಅಂತಂದು ಹೇಳಿಬಿಟ್ಟು ಯಾವ್ಯಾವ ಕೆರೆಗಳು ಏನಿದ್ದಾವೆ ತುಂಗಭದ್ರಾ ನದಿಯಿಂದ ಮತ್ತು ಸುಳೆ ಕೆರೆಯಿಂದ ನೀರನ್ನು ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳಿಗೆ ಕೆರೆ ತುಂಬಿಸುವಂಥ ಯೋಜನೆಗಳಿಗೆ ಹೆಚ್ಚು ಒತ್ತನ್ನು ನೀಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರ್ಕಾರವನ್ನು ಬಹಳ ಪ್ರೀತಿ ಒಲಮೆಯಿಂದ ಒಲಿಸಿಕೊಂಡು ಆ ಮುಖ್ಯಮಂತ್ರಿಗಳಿಗೆ ಆಳುವ ಅಧಿಕಾರಿಗಳಿಗೆ ಜನನಾಯಕರುಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರ ಮನವೊಲಿಸಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆ ಸಿಂಗ್ ಅವರು ರಾಜೇಂದ್ರ ಸಿಂಗ್ರವ್ರನ್ನ ಅವರು ಮಾಡಿದಂಥ ಪ್ರಯೋಗನ ರಾಜಸ್ಥಾನಕ್ಕೆ ಹೋಗಿ ನಮ್ಮ ಸ್ವಾಮೀಜಿಯವರು ಅಲ್ಲಿ ನೋಡ್ಕೊಂಡು ಬಂದು ಅವರನ್ನು ಇಲ್ಲಿ ಕರೆದು ಇಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಅವರ ಶಾಂತಿವನದಲ್ಲಿ ಒಂದು ದೊಡ್ಡ ಇವನ ಒಂದು ಡ್ಯಾಮ್ ಕಟ್ಟಿದ್ದಾರೆ, ನೀವು ನೋಡ್ಬೇಕನ್ನ ಬಹಳ ಎಷ್ಟು ಸುಂದರವಾಗಿದೆ ಅಂತಂದೇಳಿ. ಆ ಒಂದು ಡ್ಯಾಮನ್ನು ಚಿಕ್ಕದೊಂದು ಡ್ಯಾಮನ್ನು ಮಾಡಿದ್ರಿಂದ ಆ ಡ್ಯಾಮ್ನಲ್ಲಿ ಇವತ್ತು ನೀರು ತುಂಬಿ ಹರಿತಾ ಇದೆ. ಆ ಭಾಗದ ಎಲ್ಲ ಜನ ಬಡ ಜನರ ಹೊಲಗಳಲ್ಲಿ ಮತ್ತು ಪಂಪ್ಸೆಟ್ಗಳಲ್ಲಿ ನೀರು ಉಕ್ಕಿ ಹರಿತಾ ಇದೆ. ನಾವೆಲ್ಲ ಸಭೆ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ದುಡ್ಡು ಕೊಡ್ತೀವಿ, ಏನೇನೋ ಕೊಡ್ತೀವಿ, ಎಲ್ಲ ಜನನ್ನೆಲ್ಲ ಕರ್ಕೊಂಬಂದು ಅವ್ರನ್ನ ಕುಂದ್ರಿಸಿ ಎಲ್ಲ ರೀತಿಯಿಂದ ಅವ್ರನ್ನ ನೋಡ್ಕೊಂಡು ಕಳಿಸೋವರಿಗೂ ಕೂಡ ಜವಾಬ್ದಾರಿ ತಗೊಂಡ್ರೂ ಕೂಡ ನಮ್ಮ ಚೇರ್ ತುಂಬಿರಲ್ಲ ಒಂದೊಂದು ಸರಿ ರಾಜಕಾರಣಿಗಳ ಚೇರ್ಗಳು ಅವ್ರ ರಾಜಕಾರಣಿಗಳು ಹಾಕಿರ್ತಕ್ಕಂಥ ಚಪ್ಪರದ ಚೇರ್ಗಳು ತುಂಬಿರಲ್ಲ.
ಆದರೆ ನೀವು ಹಾಕಿರೋ ಈ ಚೇರ್ಗಳು ಏನಿದಾವಲ್ಲ, ಇದು ಭಕ್ತಿಯ ಒಳೆ. ಯಾರಿಗೂ ಕೂಡ ನೀವು ದುಡ್ಡು ಕೊಟ್ಟಿಲ್ಲ, ಯಾರಿಗೂ ವೆಹಿಕಲ್ ಮಾಡಿ ಕೊಟ್ಟಿಲ್ಲ, ಯಾರಿಗೂ ಕೂಡ ಏನು ಗುಂಡಾಕೋಕ್ಕೂ ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಸ್ವಯಂ ಆಗಿ ಬಂದಿದ್ದಾರೆ ಇಲ್ಲಿ. ಅದು ಹೆಂಗಂದ್ರೆ ನೀವು ಬರೋಕ್ಕಿಂತ ಮುಂಚೆನೆ ಬಂದವ್ರು ಚೇರ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನಮ್ಮ ಸಮಾಜ